ಮಾಹಿತಿ ಪ್ರಕಾರ ಏನು ಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿರುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರು ಹೊರವಲ್ಲಿದ್ದ ಆನೇಕಲ್ ತಾಲೂಕಿನ ಒಂದು ಏನು ಜಿಗಣಿ ಕೈಗಾರಿಕಾ ಪ್ರದೇಶ ಏನಿದೆ ಆ ಒಂದು ಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬೆಳಗ್ಗೆ ಏನೊಂದು ದಟ್ಟವಾದ ಹೊಗೆ ಕಾಣಿಸ್ಕೊಂಡಿರ್ತದೆ. ಆ ಒಂದು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಏನೊಂದು ಬೆಂಕಿ ಅವಘಡ ಸಂಭವಿಸಿರುವ ಮಾಹಿತಿ ಕೂಡ ಲಭ್ಯವಾಗಿರ್ತದೆ. ಒಳಗೋಗಿ ನೋಡಿದಾಗ ಸ್ಮಾರ್ಟ್ ಐಡರ್ಸ್ ಏನು ಸೇರಿದ ಒಂದು ಕಂಪ್ನಿ ಏನಿದೆ ಆ ಥಿನ್ನರ್ ಕಂಪ್ನಿ ಈ ಒಂದು ಸ್ಟೋರೇಜ್ ನ ಆಗಿರ್ತಕ್ಕಂಥದ್ದು ಈ ಒಂದು ಘಟಕದಲ್ಲಿ ಈ ಒಂದು ಥಿನ್ನರ್ ಕಂಪ್ನಿಯಲ್ಲಿ ಮತ್ತೆ ಇದು ಈ ಒಂದು ಸ್ಟೋರೇಜ್ ಘಟಕದಲ್ಲಿ ಇರತಕ್ಕಂತ ಒಂದು ಈ ಒಂದು ಜಾಗದಲ್ಲಿ ಏಕಾಏಕಿ ಈ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿನ ಹೇಳುವಂತ ಮಾಹಿತಿ ಪ್ರಕಾರ ಈ ಒಂದು ಘಟನೆಗೆ ಪ್ರಮುಖವಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ನಡೆದಿರತಕ್ಕಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ಬೆಂಕಿಯನ್ನ ನಂತರದಕ್ಕೂ ಕೂಡ ಏನು ಆನೇಕಲ್ನ ಅಗ್ನಿಶಾಮಕ ದಳದ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಮತ್ತೆ ಸಿಗ್ನಿ ಪೊಲೀಸರು ಕೂಡ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಸಹ ನಡೆಸಿರ್ತಕ್ಕಂಥದ್ದು. ಆದ್ರೆ ಸುತ್ತಮುತ್ತ ಇರತಕ್ಕಂತ ಒಂದು ಏನು ಒಂದು ಕಾರ್ಖಾನೆ ಪಕ್ಕದಲ್ಲಿ ಇರತಕ್ಕಂತ ಆ ಗೋಡನ್ಗೂ ಕೂಡ ಒಂದು ಅಗ್ನಿ ಸಂಭವಿಸಿರ್ತಕ್ಕಂಥದ್ದು. ಅದನ್ನ ಬೆಂಕಿಯನ್ನು ನಿಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಅರ್ಥವಾಸವನ್ನ ಪಡಿಸಿರ್ತಕ್ಕಂಥ. ಆದ್ರೆ ಇವತ್ತು ಭಾನುವಾರ ಆದ ಕಾರಣಕ್ಕೋಸ್ಕರ ಯಾರೇ ಕೂಡ ಅಲ್ಲಿ ಕಾರ್ಮಿಕರು ಕೂಡ ಒಂದು ಕೆಲಸವನ್ನು ಮಾಡ್ತಿಲ್ಲ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರು ಇವತ್ತೇನಾದ್ರೂ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆಗಿದ್ರೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಿತ್ತು. ಜೊತೆಗೆ ಏನೊಂದು ಇತ್ತೀಚೆಗೆ ಏನು ಬಿಸಿಲು ಕೂಡ ಹೆಚ್ಚಾಗಿರೋದ್ರಿಂದ 30-40 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕೂಡ ಒಂದು ಏನೊಂದು ತಾಪಮಾನ ಇರೋದ್ರಿಂದಾಗಿ ಈ ಒಂದು ಘಟನೆಗೆ ಅದು ಕೂಡ ಕಾರಣ ಅಂತಾನು ಕೂಡ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಿಯಾಂಕಾ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.